ದಿವಂಗತ ಡಾಕ್ಟರ್ ಆರ್.ಎನ್. ಶೆಟ್ಟಿ ಪ್ರತಿಮೆ ಅನಾವರಣ ಮತ್ತು ಬಿಸು ಆಚರಣೆ. ಕರ್ನಾಟಕ ಕರಾವಳಿಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾವಿಶಾಲಿ ಬಂಟ ಸಮುದಾಯ ಸ್ವಾಭಿಮಾನ ಧೈರ್ಯಕ್ಕೆ ಹೆಸರಾದುದು. ಮುಂಬಯಿ, ಹುಬ್ಬಳ್ಳಿ, ಬೆಂಗಳೂರು, ಸೌದಿ ಅರೇಬಿಯಾ ಮುಂತಾದ ನಗರಗಳನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಅದ್ವಿತೀಯ ಸಾಧನೆ ಮಾಡಿದ ಬಂಟರ ಸಂಖ್ಯೆ ಅಗಣಿತ. ತಮ್ಮ ಹುಟ್ಟೂರಿನಿಂದ ದೂರವಿದ್ದರೂ ಸಮುದಾಯದವರೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಹಸ್ತ ಚಾಚುವಂತಾಗಬೇಕೆಂಬ ದೂರಾಲೋಚನೆಯಿಂದ ಸ್ಥಾಪನೆಯಾದ ವಿವಿಧ ಬಂಟರ ಸಂಘಗಳಲ್ಲಿ ಬೆಂಗಳೂರು ಬಂಟರ ಸಂಘ ಅಮೂಲಾಗ್ರವಾಗಿ ಬೆಳೆದು ನಿಂತ ಪರಿ ಮಹೋನ್ನತ. ಸಂಘ ಸಂಸ್ಥೆಗಳು ಮುಗಿಲೆತ್ತರಕ್ಕೆ ತಲುಪಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುವ ಉದಾರ ದಾನಿಗಳು ಹಲವರು. ಅವರಲ್ಲಿ ದಿವಂಗತ ಡಾಕ್ಟರ್ ಆರ್.ಎನ್. ಶೆಟ್ಟಿಯವರು ಪ್ರಮುಖರು. ತಮ್ಮ ಸ್ವಸಾಮರ್ಥ್ಯ, ನಿರಂತರ ಪರಿಶ್ರಮ, ಅಚಲ ಗುರಿಯಿಂದ ನಾಡಿನಾದ್ಯಂತ ಹೆಸರು ಮಾಡಿದ ಶ್ರೀಯುತ ಡಾಕ್ಟರ್ ಆರ್.ಎನ್. ಶೆಟ್ಟಿಯವರು ಬಂಟರ ಸಂಘ ಬೆಂಗಳೂರಿಗೆ ನೀಡಿದ ಬೆಂಬಲ ಕೊಡುಗೆ ಅಪಾರ. ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಟ್ರಸ್ಟ್ನ ಸಹಕಾರದೊಂದಿಗೆ 1991ರಲ್ಲಿ ಆರಂಭಗೊಂಡ ರಾಮಕೃಷ್ಣ ವಿದ್ಯಾನಿಕೇತನ ಎನ್ನುವ ವಿದ್ಯಾಸಂಸ್ಥೆ ಬೃಹತ್ತಾಗಿ ಬೆಳೆದು ಅದುವೇ ಆರ್.ಎನ್.ಎಸ್. ವಿದ್ಯಾನಿಕೇತನವಾಗಿ ಮನೆ ಮಾತಾಗಿರುವುದರ ಮಹತ್ ಕಾರ್ಯದ ಹಿಂದೆ ದಿವಂಗತ ಐ.ಎಂ. ಜಯರಾಮ್ ಶೆಟ್ಟಿಯವರ ಮಾರ್ಗದರ್ಶನ ಮತ್ತು ದಿವಂಗತ ಡಾಕ್ಟರ್ ಆರ್.ಎನ್. ಶೆಟ್ಟಿಯವರ ದೂರದೃಷ್ಟಿ, ಆರ್ಥಿಕ ಸಹಾಯ ಮಹತ್ತರ ಪಾತ್ರ ವಹಿಸಿದೆ. ಬಂಟ ಸಮುದಾಯದವರ ಮಕ್ಕಳಿಗೆ ರಾಜಧಾನಿಯಲ್ಲಿ ಅತ್ಯುತ್ತಮ ಶಿಕ್ಷಣ ದೊರಕುವಂತಾಗಬೇಕೆಂಬ ಆಶಯದಿಂದ ಸಂಸ್ಥೆಯನ್ನು ಪೊರೆದ ಶ್ರೀಯುತರು ಇಂದು ನಮ್ಮೊಂದಿಗೆ ಭೌತಿಕವಾಗಿಲ್ಲದಿದ್ದರೂ ಅವರು ಸಾಧಿಸಿದ ಎತ್ತರ, ಕಟ್ಟಿ ಬೆಳೆಸಿದ ಸಂಸ್ಥೆ ನಮಗೆಲ್ಲರಿಗೂ ಅನವರತ ನೆರಳಾಗಿರುವುದರ ದ್ಯೋತಕವಾಗಿ ಮೇ 1, 2022ರಂದು ಗಣ್ಯಾತಿಗಣ್ಯರ ಹಾಗೂ ಅವರ ಕುಟುಂಬದವರ ಸಮ್ಮುಖದಲ್ಲಿ ದಿವಂಗತ ಡಾಕ್ಟರ್ ಆರ್.ಎನ್. ಶೆಟ್ಟಿ ಇವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಬಂಟರ ಸಂಘ ನಾಡು ಕಂಡ ಅಮರ ಚೇತನಕ್ಕೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸಿ ಕೃತಾರ್ಥವಾಗಿದೆ. ಇದೇ ಸಂದರ್ಭದಲ್ಲಿ ಐ.ಎಂ. ಜಯರಾಮ್ ಶೆಟ್ಟಿ ಮತ್ತು ಕೆ.ಪಿ. ರಾಮಣ್ಣ ಶೆಟ್ಟಿ ಬ್ಲಾಕ್ನ ನಾಮಫಲಕಗಳನ್ನು ಅನಾವರಣಗೊಳಿಸಲಾಯಿತು. ಇದೇ ಶುಭವಸರದಲ್ಲಿ ಬಿಸು ಆಚರಣೆಯನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಿ ಅದನ್ನು ಮುಂದಿನ ತಲೆಮಾರಿಗೆ ತಲುಪಿಸಬೇಕೆಂಬ ಆಶಯದಿಂದ ಬೆಂಗಳೂರು ಬಂಟರ ಸಂಘ ಅಭೂತಪೂರ್ವ ಸಮಾರಂಭವನ್ನು ಆಯೋಜಿಸಿತ್ತು. ಆರ್.ಎನ್.ಎಸ್. ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿಗಳು ಇದರ ಭಾಗವಾಗಿ ತೊಡಗಿಸಿಕೊಂಡಿದ್ದು ಸಂಜೆಯ ರಂಗನ್ನು ಹೆಚ್ಚಿಸಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಸ್ಟಿಸ್ ಎನ್. ಸಂತೋಷ್ ಹೆಗಡೆ, ಮಾಜಿ ಲೋಕಾಯುಕ್ತರು ಕರ್ನಾಟಕ ಸರ್ಕಾರ. ಗೌರವ ಅತಿಥಿಗಳಾಗಿ ಜಸ್ಟಿಸ್ ಎಸ್. ವಿಶ್ವಜಿತ್ ಶೆಟ್ಟಿ, ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಉಪಸ್ಥಿತರಿದ್ದರು. ಅವರೊಂದಿಗೆ ದಿವಂಗತ ಡಾಕ್ಟರ್ ಆರ್.ಎನ್. ಶೆಟ್ಟಿಯವರ ಪ್ರಥಮ ಪುತ್ರ ಶ್ರೀಯುತ ಸತೀಶ್ ಶೆಟ್ಟಿಯವರು, ಅಧ್ಯಕ್ಷರಾದ ಶ್ರೀ ಆರ್. ಉಪೇಂದ್ರ ಶೆಟ್ಟಿ, ಶ್ರೀ ಮಧುಕರ್ ಎಂ. ಶೆಟ್ಟಿ ಗೌರವ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು. ಬೆಳಕು ಎಲ್ಲಿಂದಾದರೂ ಬರಲಿ, ಅದು ಎಲ್ಲರ ಬದುಕಿಗೆ ದಾರಿದೀಪವಾಗಲೆಂಬ ಆಶಯದೊಂದಿಗೆ ತಮ್ಮ ಕ್ಷೇತ್ರದಲ್ಲಿ ಮಾಡಿದ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ದಿವಂಗತ ಡಾಕ್ಟರ್ ಆರ್.ಎನ್. ಶೆಟ್ಟಿ ಸ್ಮಾರಕ ಔದ್ಯಮಿಕ ಸಾಧಕ ಪ್ರಶಸ್ತಿಯನ್ನು ಪ್ರತಿಷ್ಠಿತ ಹೇರಂಭ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈನ ಚೇರ್ಮನ್ ಆದ ಶ್ರೀ ಸದಾಶಿವ್ ಕೆ. ಶೆಟ್ಟಿಯವರಿಗೆ ಸರ್ವರ ಸಮ್ಮುಖದಲ್ಲಿ ಸಮರ್ಪಿಸಲಾಯಿತು. ಉದ್ಯಮ ಕ್ಷೇತ್ರದ ಮೇರು ಸಾಧಕ, ಕೊಡುಗೈದಾನಿ, ಶ್ರೇಷ್ಠ ಬಂಟ ಸಾಧಕರಾಗಿರುವ ಶ್ರೀ ಕೆ. ಸದಾಶಿವ್ ಶೆಟ್ಟಿಯವರು ಕೃಷಿಗೆ ಸಂಬಂಧಿಸಿದ ರಾಸಾಯನಿಕಗಳು, ಗೊಬ್ಬರ, ಔಷಧಗಳನ್ನು ಉತ್ಪಾದಿಸಲಾಗುವ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಬೆಳೆಸಿ ಸರಿಸುಮಾರು 1,000ಕ್ಕೂ ಅಧಿಕ ಮಂದಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟ ಆಶ್ರಯದಾತರಿವರು. ದೇಶದ ಪ್ರಮುಖ ಆಗ್ರೋಕೆಮಿಕಲ್ಸ್ ಕಂಪನಿಗಳಲ್ಲಿ ಒಂದಾಗಿರುವ ಹೇರಂಬ ಇಂಡಸ್ಟ್ರೀಸ್ ಕಂಪನಿಯ ವ್ಯವಹಾರ 1,200 ಕೋಟಿಯನ್ನ ದಾಟಿ ಸ್ಟಾಕ್ ಎಕ್ಸ್ಚೇಂಜ್ನ ಪಟ್ಟಿಯಲ್ಲಿ ದಾಖಲಾಗಿರುವುದು ಇವರ ಯಶಸ್ಸಿಗೆ ಹಿಡಿದ ಕೈಗನ್ನಡಿ. ದಿವಂಗತ ಸುಶೀಲಾ ಪಿ. ಶೆಟ್ಟಿ ಸ್ಮಾರಕ ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ಶ್ರೀಮತಿ ಶರಣ್ಯ ಎಸ್. ಹೆಗಡೆ, ಅಧ್ಯಕ್ಷರು, ಮಹಿಳಾ ದಕ್ಷತಾ ಸಮಿತಿ ಕರ್ನಾಟಕ ಇವರಿಗೆ ಗಣ್ಯರ ಸಮಕ್ಷಮದಲ್ಲಿ ಪುರಸ್ಕರಿಸಿ ಗೌರವಿಸಲಾಯಿತು. ಮುಖ್ಯವಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಅಹರ್ನಿಶಿ ಹೋರಾಡಿದ ಶ್ರೀಮತಿ ಶರಣ್ಯ ಎಸ್. ಹೆಗಡೆ ಮುಂಬಯಿಯಲ್ಲಿ ನಡೆದ ಮೊದಲ ಅಖಿಲ ಭಾರತ ಬಂಟ ಮಹಿಳಾ ಸಮ್ಮೇಳನದಲ್ಲಿ ವರದಕ್ಷಿಣೆ ಪದ್ಧತಿಯನ್ನು ವಿರೋಧಿಸುವ ಸಾಮಾಜಿಕ ಜಾಗೃತಿ ಅಭಿಯಾನಕ್ಕೆ ನಾಂದಿ ಹಾಡಿದ ಪ್ರಮುಖರು. ಮುಂಬಯಿ, ದೆಹಲಿ, ಬೆಂಗಳೂರು ಮೊದಲಾದೆಡೆ ವರದಕ್ಷಿಣೆಯ ವಿರುದ್ಧ ವೇದಿಕೆಗಳಲ್ಲಿ ಸಂವಾದ ನಡೆಸಿ ಜನಜಾಗೃತಿ ಮೂಡಿಸಿದ ದಿಟ್ಟ ಮಹಿಳೆಯವರು. ಹಲವಾರು ಸಂಘ, ಸಂಸ್ಥೆ ಹಾಗೂ ಎನ್.ಜಿ.ಒಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು ಸಂಕಷ್ಟದಲ್ಲಿರುವ ಮಹಿಳೆಯರ ಉನ್ನತಿ, ಪುನರ್ವಸತಿ, ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಉನ್ನತ ಸೇವೆ ನೀಡುತ್ತಿರುವ ಮಹಿಳಾ ದಕ್ಷತಾ ಸಮಿತಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಕಾರ್ಯಭಾರ ವಹಿಸಿದ ಇವರ ಸಾಧನೆಯೇ ನಮಗೆ ನಿರಂತರ ಸ್ಫೂರ್ತಿ. ಜಸ್ಟಿಸ್ ಎಸ್. ವಿಶ್ವಜಿತ್ ಶೆಟ್ಟಿಯವರು ಸಮಾರಂಭದಲ್ಲಿ ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ರಾಜ್ಯದ ಉಚ್ಚ ನ್ಯಾಯಾಲಯದ ಖಾಯಂ ನ್ಯಾಯಾಧೀಶರಾಗಿ ನೇಮಕಗೊಂಡ ಮಾನ್ಯರು ತಮ್ಮ ಅಗಾಧ ಪ್ರತಿಭೆಯಿಂದ ಜನಮನ್ನಣೆ ಗಳಿಸಿದವರು.
ನಮ್ಮ ಸಂಘದ ಎಲಚಗುಪ್ಪೆಯ ಜಮೀನಿಗೆ ಸಂಬಂಧಿಸಿದಂತೆ ಕಾನೂನಾತ್ಮಕ ವಿಷಯದಲ್ಲಿ ಮಾರ್ಗದರ್ಶನ ನೀಡಿದ ಇವರ ಸಹಕಾರ ಎಂದಿಗೂ ಮರೆಯುವಂತದ್ದಲ್ಲ. ರಾಜ್ಯ ಸರ್ಕಾರದ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಹಲವು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಶ್ರೀ ಗಿರೀಶ್ ರೈ ಅವರು ಬರೆದ ಪ್ರಜಾಪ್ರಭುತ್ವ ಬಂಟ ಜನಪ್ರತಿನಿಧಿಗಳು ಪುಸ್ತಕ ಅನಾವರಣವನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಮುಖ್ಯ ಅತಿಥಿಗಳಿಂದ ನೆರವೇರಿಸಲಾಯಿತು. ಅಧ್ಯಕ್ಷರಾದ ಶ್ರೀ ಆರ್ ಉಪೇಂದ್ರ ಶೆಟ್ಟಿಯವರು, ದಿವಂಗತ ಡಾಕ್ಟರ್ ಆರ್ ಎನ್ ಶೆಟ್ಟಿಯವರ ಪ್ರತಿಮೆ ಅನಾವರಣ ಮತ್ತು ಬಿಸು ಆಚರಣೆಯ ಔಚಿತ್ಯದ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿ ಯಲಚಗುಪ್ಪೆಯ ಆರ್ಎನ್ಎಸ್-2 ಇದರ ನಿರ್ಮಾಣದ ಹಿಂದಿನ ದೂರದೃಷ್ಟಿ ಮತ್ತು ಪ್ರಸ್ತುತತೆಯ ಕುರಿತು ಮಾಹಿತಿ ನೀಡಿದರು. ಒಂದು ಅರ್ಥಪೂರ್ಣ ಸಂಜೆಯನ್ನು ಸಂಪನ್ನಗೊಳಿಸಿದ ತೃಪ್ತಿ ಬೆಂಗಳೂರು ಬಂಟರ ಸಂಘದ್ದು ಎನ್ನುತ್ತಾ ದಿವಂಗತ ಡಾಕ್ಟರ್ ಆರ್ ಎನ್ ಶೆಟ್ಟಿಯವರ ಮಹತ್ ಸಾಧನೆಗಳನ್ನು, ಪ್ರಶಸ್ತಿ ಸ್ವೀಕರಿಸಿದವರ ಯಶೋಗಾಥೆಗಳನ್ನು, ವೇದಿಕೆಯನ್ನಲಂಕರಿಸಿದ ಅತಿಥಿ ಅಭ್ಯಾಗತರುಗಳ ಆಶಯಗಳನ್ನು ಇಂದಿನ ಮುಂದಿನ ತಲೆಮಾರಿನವರು ಮಾದರಿಯಾಗಿಸಿಕೊಳ್ಳಲಿ ಎಂಬ ಆಶಯದೊಂದಿಗೆ ಸಮಾರಂಭವನ್ನು ಸಮಾಪ್ತಿಗೊಳಿಸಲಾಯಿತು.